ಯಾತನ करಬೇಕಾಯಿತು ಅಂತ ತಿಂಬಕ್ಕೆ ಅಕ್ಕ ಎಂಗ್ ಇದ್ದಳೆ ಏನು ಯಾಪ್ ಅಂತ ವಿಚಾರಸಂಗಿಲ್ಲ ಯಾ ತಂದೆ ತಿಂಬಕ್ಕೆ ಕೊಡು ಅಂತ ಹೇಳಿ ಕಿತ್ಕಂತಿತಿ ಹ್ಮ್ ಹೋಗೋ ಯಾರನ್ನ ಯಾತನ ಯಾರನ್ನ ಊರಿಗೆ ಬಂದ್ರೆ ಯಾತನ ತಪ್ಪತರೆ ನೀ ಯಾತ ತಂದಿಲ್ಲ ಯಾಕೆ ಮಾಮ್ಮ ಯಾಕೆ ದುಡ್ಡ್ ಕಡ್ಲಿಲ್ಲವೇ ನಿಮಗೆ ಯಾತನ ತಾಂಡಗ ಪದಗೆ ಅಂತಾನೆ ಹ್ ಕೊಟ್ಟಿರ್ತೆ ನೀನೇ ತಂದಿಲ್ಲ ಕಳ್ಳಿ ದುಡ್ಡೆಲ್ಲ ನೀನೇ ಇಕ್ಕೆ ಅವ್ಕೆ ಆಲ್ವೇನೇ

ಸರಿ ಬನ್ನಿ ನೀನು ಮಾಡ್ತಾ ಇರುವಂಗೆ ನಾನು ಹೊರಕ್ಕೆ ಹೋಗಿ ಹೇ ನೋಡ್ಕೊಂಡ್ ಬರ್ತೀನಿ ಅಮ್ಮವ್ರು ಬಂದ್ರ ಏನು ಅಂತಾನ ಹಾಂ ಹ್ಞೂ ನಗ್ತಾ ಇದ್ದಾರೆ ಏನು ಮಾಡ್ತಾ ಇದ್ರ ಒಳಗೆ ಇಬ್ರು ಹಾ ಇದೇನಪ್ಪ ಇದ್ರು ನೇತ್ರ ಬಂದವಳೆ ಇವಳು ಯಾವಾಗ ಬಂದ್ಳು ಅಯ್ಯೋ ಬಂದವಳು ಇಷ್ಟೊಂದು ಶಬ್ದವಾಗ ಕುಕಂಡು ಬಂದು ಹ್ಮ್ ಮಾತೇ ಆಡಿಸ್ತಿಲ್ಲ ಇಷ್ಟು ದಿನ ಗೊತ್ತಾಗುತ್ತಾನ ಯಮ್ಮ ಯಪ್ಪ ಅನ್ಕೊಂಡೇ ಬರೋಳು ಇವತ್ತೇನು ಶಬ್ದ ಮಾಡ್ದಂಗೆ ಬಂದು ನೀನು ಕೂಕೊಂಡಳಲ್ಲ ಏನಾಗಿರ್ಬೋದು ಏನೋ ಆಗೈತಿ ಅದಕ್ಕೆ ಮತ್ತ ಸೊಪ್ಪ ಮಾಡ್ಕೊಂಡು ಕುಕ್ಕೊಂಡ ಬಂದು ಹ್ಮ್ ಏನೇ ಗುಲಾಬಿ ಅಲ್ಲಿ ನಿಂತ್ಕೊಂಡು ಏನೋ ಗೊಣಿ ಕೆಂಪೇನಿಲ್ಲ ನೇತ್ರ ಮರೇ ಅದು ಹಿಂಗೆ ಸುಮ್ನೆ ನಿನ್ನ ಶಬ್ದವಾಗಿ ಬಂದು ಕುತ್ಕೊಂಡ್ಬಿಟ್ರಲ್ಲ ಅದಕ್ಕೆ ಯಾವಾಗ ಬಂದ್ರಿ ಅಂತ ಯೋಚನೆ ಮಾಡ್ತಾ ಇದ್ದೆ ಯಾವಾಗ ಬಂದ್ರಿ ಅಲ್ಲ ಒಂದ್ ಸ್ವಲ್ಪ ಶಬ್ದನೇ ಆಗ್ಲಿಲ್ಲ ನೀವು ಬಂದಿದ್ದು ಹ್ಮ್ ಎಷ್ಟೊತ್ತಾಯ್ತು ನೇತ್ರ ಮರ ಬಂದು ಚೆನ್ನಾಗಿದ್ದೀರಾ

ನನ್ ಗಂಡನ ಮತ್ತೆ ಮೇಲಿನ ಸಿಕ್ನ ತೋರ್ಸಕ್ ಹೋಗ್ಬಾರ್ದು ಹಾ ಇಲ್ಲಿ ಎಲ್ಲ ಚೆನ್ನಾಗೈತೆ ಏನು ಆಗಿಲ್ಲ ಅಲ್ಲಿ ನಮ್ಮ ನಡ್ಕೋಬೇಕು ಹ್ಮ್ ಇದ್ರೆ ಇವ್ರಿಂದ ಸಾಧರ ಆಗ್ಬಿಡ್ತೀನಿ ಮಾಡ್ತಾ ಇದೆಯಾ ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಅಂತಾನೆ ಜಗಳ ಮಾಡ್ಕೊಂಬಂದ ಯಾಕೆ ನೇತ್ರ ಚಪ್ಪುಗಿದ್ಯಾ ಮಾತಾಡು ಏನಾಯ್ತು ಅಂತ ಹಾ ಇಲ್ಲ ಎಂತದೂ ಇಲ್ಲ ನಾಡೇದ್ ಜಗಳ ನಾವು ತುಂಬಾ ಚೆನ್ನಾಗಿದೀವಿ ಈ ಮೊದ್ಲಿಗಿಂತ ಇವಾಗ ತುಂಬಾ ಅನುಕೂಲವಾಗು ಇದ್ದೀವಿ ಚೆನ್ನಾಗು ಇದ್ದೀವಿ ಯಾರು ಏನು ಜಗಳನು ಮಾಡಿಲ್ಲ ಎಂತದೂ ಇಲ್ಲ ನೀನ್ ಯಾಕೆ ಅಂತಿಲ್ಲ ಕಂಪ್ತಿಯಾ ಹ ಏನು ಹೆಣ್ಮಕ್ಳು ತೋರ್ ಮನೆಗೆ ಬಂದವ್ರ ಅಂದ್ರೆ ಜಗಳ ಮಾಡ್ಕೊಂಡೇ ಬರ್ಬೇಕಾ ಹ ಏನೇ ಹಿಂಗೆ ಕೇಳ್ತಾ ಮಲ್ಲಿ

ಇಲ್ಲಪ್ಪಾ ಯಾವ್ ಜಗಳನು ಇಲ್ಲ ಎಂತದೂ ಇಲ್ಲ ಏನೋ ಇನ್ನು ಅಮ್ಮ ನೋಡ್ಬೇಕು ಅನ್ನಿಸ್ತು ಅದಕ್ಕೆ ಹೊರಟು ಬಂದೆ ಹಾ ನನ್ ಗಂಡನೇ ದುಡ್ಡು ಕೊಟ್ಟು ಬಸ್ಸಿಗೆ ಹತ್ತಿಸಿ ಹೋಗು ಒಂದ್ ವಾರ ಇದ್ ಬಾ ಅಂತನ ಆ ನಾನು ಸ್ವಲ್ಪ ದಿನ ಜಾಸ್ತಿ ದಿನನೇ ಇರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗೆ ಇಷ್ಟ ಆಗೋವಷ್ಟು ದಿನ ಇಲ್ಲೇ ಇರಬೇಕು ಅಂತ ಹೇಳಿ ಬಂದಿದ್ದೀನಿ ಯಾಕೋ ನನಗೆ ಬೇಜಾರಾಯ್ತು ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಅನ್ನಿಸ್ತು ಬಂದೆ ಅಷ್ಟೇನೆ ಹಾ ಯಾವ್ ಜಗಳನು ಇಲ್ಲ ಎಂತದೂ ಇಲ್ಲ ನೀವ್ ಓನೇನೋ ತಪ್ಪು ತಿಳ್ಕೊಂಬಕಾಡ್ರಿ ಹ್ಮ್ ಏನು ಇಲ್ಲ ಏನೂ ಇಲ್ಲ ಅಂತಾನೆ ಅವಳ್ಮಕ್ಕ ನೋಡಿದ್ರೇನೆ ಗೊತ್ತಾಗುತ್ತೆ ಏನೋ ನಡ್ದೈತಿ ಗಂಡನ ಮನೆಗೆ ಅಂತ ಹ್ಮ್ ಇಲ್ದಿದ್ರೆ ಈ ತರ ಇರ್ತಿರ್ಲಿಲ್ಲ ಅವಳ್ಮಕ್ಕ ಸಪ್ಗೆ ಹ್ಮ್ ಏನು ಇಲ್ಲ ಏನು ಇಲ್ಲ ಅಂಬದಾಗೆ ಏನು ಐತಿ ಅಂತ ಗೊತ್ತಾಗ್ತಾ ಐತೆ ನನಗೆ ಅಲ್ಲ ಚಿಕ್ಕಮ್ಮೆ ಮತ್ತೆ ನಗ್ನಾಗುತ್ತಾ ಇರ್ಬೋದಲ್ವಾ ಯಾಕೆ ಬೇಜಾರ್ ಮಾಡ್ಕೊಂಡು ಸಪ್ಗಿದ್ದೀರಾ ಹಾ ನೀವು ಯಾವಾಗ್ಲೂ ಖುಷಿ ಖುಷಿಯಿಂದ ಇದ್ರೇನೆ ನೋಡಕ್ಕೆ ಚೆನ್ನಾಗಿರೋದು ಇಲ್ದಿದೆ ಹಾ ನೋಡೋರ್ಗು ನಿಮ್ಮ ನೋಡಿದ್ರು ಹಂಗೆ ಅನ್ಸುತ್ತೆ ಏನೋ ಜಗಳ ಮಾಡ್ಕೊಂಡಿದಿರೇನೋ ಗಂಡನ ಮನೆಗೆ ಅದಕ್ಕೆ ಬಂದಿದ್ದೀರಾ ಅಂತಾನ ಎಲ್ಲರೂ ಹಂಗೆ ತಿಳ್ಕೊಂತಾರೆ ಹಾ ಹಂಗೆಲ್ಲ ಏನು ಇಲ್ಲ ಏನೋ ಸುಸ್ತಾಗಿತ್ತಲ್ಲ ಬಸ್ನಾಗ ಬಂದು ಅದಕ್ಕೇನೆ ಹಿಂಗೆ ಮಕ ಸಪ್ ಹೋಗ್ತಾ ಅಷ್ಟೇನಿ ಹೋಗು ಕುಡಿಯೋಕೆ ಏನೋ ನೀರು ಮಜ್ಜಿಗೆತನ ಇದ್ರೆ ತಾಂಬ್ರಾಗ ಹೋಗಿ ಅಮ್ಮ ಅಮ್ಮಾಯ್ ಬಂದ್ಮೇಲೆ ಆ ಒಂದ್ ಸ್ವಲ್ಪ ಊಟ ಮಾಡ್ತೀನಿ ಅಮ್ಮಾಯಿ ಬರೋ ತಕನ ಏನೋ ಊಟ ಗಿಟ ಬೇಡ ಒಂದ್ ಸ್ವಲ್ಪ ನೀರೇ ಕೊಡು ನೀರ್ ಕೊಡ್ದು ಒಂದ್ ಸ್ವಲ್ಪ ಹೊತ್ತು ಕುಕೊಂಡಿರ್ತೀನಿ ಹಾ ಬಸ್ನಾಗ ಏ ಸೆಕೆಂದ್ರೆ ಸೆಕೆ ಅದಕ್ಕೆ ಹಾ ಮಕ್ಕ ಎಲ್ಲಾನಾಗ ಬಾಡ್ದಂಗ ಆಗೈತೇನೆ ಇನ್ನೇನು ಇಲ್ಲ ಹಾ ಸುಮ್ಮನೆ ನೀವ್ ಏನೇನೋ ತಪ್ಪು ತಿಳ್ಕೊಮಕ್ ಹೋಗ್ಬೇಡ್ರಿ ಹೋಗ್ರಿ ಹೋಗ್ರಿ ನಿಮ್ಮ ಕೆಲ್ಸ ನೀವು ನೋಡ್ಕೊಳ್ರಿ ಸರಿ ಆಯ್ತು ನಾಯ್ತ ಕೂತ್ಕೊಂಡಿರು ಇಲ್ಲೇನೆ ಹೋಗ್ಬತ್ತಿನಿ ಅಂಗಡಿ ಹೋಗ್ಬೇಕು ಸ್ವಲ್ಪ ಸಮಾನ ತರ್ಬೇಕು ಅಂಗಡಿ ಸಮಾನ ಹೋಗಿ ತಗೊಂಡ್ಬತ್ತಿನಿ ಹಾ ಕೂತ್ಕೊಂಡಿರು ಗುಲಾಬಿ ನೀರು ತಂದು ಕೊಡ್ತಾಳೆ ಕುಡ್ದು ಹೊತ್ತು ಮನೆ ತನಿಮಾಮ ಬರ್ತಾರೆ ಇಲ್ಲೇ ಎಲ್ಲ ಹೋಗವ್ರಿ ನಾನ್ ನೋಡು ಮಕ್ಕ ಇಟ್ಕೊಂಡು ಇವ್ರಿಗೆಲ್ಲರಿಗೂ ಅನುಮಾನ ತುಂಬ ನಡ್ಕೊಂಡ್ಬಿಟ್ಟಿ ಎಂಬ ಸದ್ಯ ಏನೋ ಒಂದು ಹೇಳಿ ಸುಮ್ಮನೆ ರಸ್ತೆ ಅತ್ತ ಹ್ಮ್ ಅನುಮಾನ ಬಂದಿರಲ್ಲ ಗಂಡುಂಗ್ ಕೊಟ್ಟು ಜಗಳ ಮಾಡ್ಕೊಂಡು ಬಂದಿದ್ದೀನಿ ಅಂತಂದ್ರೆ ಇವರು ಊರಾಗೆಲ್ಲ ಡುಂಬೂರ ಸಾರು ಬಿಡ್ತಾರೆ ಆವಾಗ ನನಗೆ ಈ ಊರಾಗಿ ಮರ್ಯಾದೆ ಆಗುತ್ತೆ ಅದಕ್ಕೆ ಏನೂ ಹೇಳಿಲ್ಲ ಇರೋ ಸತ್ಯ ನಮ್ಮಮ್ಮಯಿ ಎಲ್ಲಿಗೋತಪ್ಪ ಹ್ಮ್ ಏನೋ ಕಷ್ಟ ಹೇಳ್ಕೊಮ್ಮ ಅಂತ ಬಂದಾಗ್ಲೇ ನಮ್ಮ ಅಮ್ಮ ಯಾಕೆ ಯೂ ಸಿಗಲ್ಲ ಬಾಯ್ಗೂ ಸಿಗಲ್ಲ ಎಲ್ಲಿಗ ಹೋಗ್ಬಿಡುತ್ತೆ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ